ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಸ್ಟೌವ್ ತಂದು ಒಂದು ತಿಂಗಳ ಮೇಲಾಯಿತು. ಇದು ಐ ಬೆಲ್ ಕಂಪ್ನಿದು. ಇದುವರೆಗೂ ಯಾಕೆ ನಾನು ಈ ಸ್ಟೌವ್ನ ವಿಚಾರ ಹೇಳಿಲ್ಲ ಅಂತ ಮುಂದೆ ವೀಡಿಯೋನಲ್ಲಿ ಹೇಳ್ತೀನಿ. ಪ್ಲೀಸ್ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಈ ಸ್ಟೌವ್ ತಂದು ಒಂದು ತಿಂಗಳ ಮೇಲೆ ಆಯಿತು. ಇದು ಐ ಬೆಲ್ ಕಂಪ್ನಿದು. ನಾನು ಚೆನ್ನಾಗಿ ಒರೆಸ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಇಲ್ಲಿ ಹಾಲನ್ನು ಉಕ್ಕಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಯಾವಾಗಲೂ ಅಷ್ಟೇ ಸ್ಟೌವನ್ನು ಒರೆಸಿ ಅರಶಿನ ಕುಂಕುಮ ಇಟ್ಟೆ ನಾನು ನನ್ನ ಅಡುಗೆನ ಪ್ರಾರಂಭ ಮಾಡೋದು. ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಅಡುಗೆನ ಪ್ರಾರಂಭ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಹಾಗೆ ನಾನು ಸ್ಟೌವ್ ತಂದಿದ್ದೀನಲ್ವ, ಈ ಒಂದು ಹೊಸ ಟಿಪ್ಪನ್ನು ಹೇಳ್ತಾ ಇದ್ದೀನಿ. ಇದುವರೆಗೂ ಯಾರೂ ಹೇಳಿಲ್ಲ ಅನ್ಕೊತೀನಿ. ನೋಡಿ, ಈ ರೀತಿ ಸ್ಟೌವ್ ಯಾರ ಮನೆಯಲ್ಲಾದರೂ ಇದ್ದರೆ ಈ ರೀತಿ ಸಿಲ್ವರ್ ಕಲ್ಲರೇ ಇರುತ್ತೆ. ನೋಡಿ, ನಾನು ನೈಲ್ ಪಾಲಿಷನ್ನು ಹಚ್ಚಿ ಈ ಕಡೆ ಪಿಕ್ಚರಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಮೀಡಿಯಮ್ಮಲ್ಲಿ ಇವಾಗ ಇಟ್ಟಿದ್ದೀವಿ, ಹೈಯಲ್ಲಿ ಇಟ್ಟಿದ್ದೀವಿ. ಇವಾಗ ನೋಡಿ, ಸ್ವಲ್ಪ ಕಡಿಮೆ ಮಾಡಿದ್ರೆ ಅಲ್ಲಿ ಪಾತ್ರೆಗೆ ಗೊತ್ತಾಗ್ತಾ ಇದೆ ಅದು ಎಲ್ಲಿದೆ ನೈಲ್ ಪಾಲಿಷ್ ಚುಕ್ಕೆ ಅಂತ ಗೊತ್ತಾಗ್ತಾ ಇದೆ. ಇದು ನಾವೇ ಮಾಡ್ತಾ ಇದ್ದರೆ ಅದು ನಮಗೆ ಗೊತ್ತಾಗುತ್ತೆ, ನಮ್ಮ ಅತ್ತೆಯವರು ಸಹ ಇಲ್ಲಿ ಅಡುಗೆ ಮಾಡ್ತಾರೆ ಗೊತ್ತಾಗಲ್ಲ. ಅದಕ್ಕೆ ನಾನು ಈ ರೀತಿ ಐಡಿಯಾ ಮಾಡಿದ್ದೀನಿ. ಇದುವರೆಗೂ ಯಾರೂ ಹೇಳಿಲ್ಲ ಅನ್ಕೊತೀನಿ ಈ ಟಿಪ್ಪು. ಈ ಟಿಪ್ ಹೇಗಿದೆ ಅಂತ ನನಗೆ ಕಾಮೆಂಟ್ನಲ್ಲಿ ಹೇಳಿ. ಫ್ರೆಂಡ್ಸ್, ಈ ಸ್ಟೌವ್ ಐ ಬೆಲ್ ಕಂಪ್ನಿದು, ತುಂಬ ಚೆನ್ನಾಗಿದೆ. ಶೆಲ್ಗಳು ಹಾಕಿದ್ರೆ ಇದು ಅಂಟ್ಕೊಳ್ಳುತ್ತೆ, ಲೈಟರ್ ಏನು ಬೇಕಾಗಿಲ್ಲ. ಬನ್ನಿ ಫ್ರೆಂಡ್ಸ್, ಇದು ಅಮೆಜಾನಲ್ಲಿ ತರಿಸಿದ್ದು. ನಾವು ಸಿಟಿನಲ್ಲಿ ಕೇಳಿದ್ವಿ, 40,000 ಹೇಳಿದ್ರು. ಇದು ಅಮೆಜಾನಲ್ಲಿ ಆನ್ಲೈನಲ್ಲಿ ತರಿಸಿದ್ದು. ಅವ್ರನ್ನ ಕೇಳಬೇಕು ಪ್ರೈಸ್ ಎಷ್ಟು ಅಂತ. ನಿಮ್ಗೆ ಯಾರಿಗಾದರೂ ಅಕಸ್ಮಾತ್ ತೊಗೊಳಂಗಿದ್ರೆ ಕಾಮೆಂಟ್ನಲ್ಲಿ ಕೇಳಿ, ನಾನು ಉತ್ತರ ಕೊಡ್ತೀನಿ ಇದರ ಸ್ಟೌವ್ ರೇಟ್ ಎಷ್ಟು ಅಂತ. ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಯಾರು ಮಾಡಿದ್ರೆ ಅಂತ ಗೊತ್ತಾಗಲ್ಲ, ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದರಿಂದ ಇನ್ನೂ 10 ಜನಕ್ಕೆ ಶೇರ್ ಆಗುತ್ತೆ. ಅಂದರೆ ಇಂಥ ಒಳ್ಳೆ ಕೆಲಸ ಯಾಕೆ ಮಾಡಬಾರ್ದು, ಪ್ಲೀಸ್ ಲೈಕ್ ಮಾಡಿ. ನೋಡಿ, ಸ್ಟೌವ್ ತುಂಬ ಚೆನ್ನಾಗಿ ಅವರು ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಯಾವುದೇ ರೀತಿ ಡ್ಯಾಮೇಜ್ ಆಗದೇ ರೀತಿ. ನೀವು ನೋಡ್ಬೋದು, ಥರ್ಮಾಕೋಲ್ ಎಲ್ಲ ಹಾಕ್ಬಿಟ್ಟು ಚಿಕ್ಕ ಬರ್ನಗಳೆರಡು, ದೊಡ್ಡ ಬರ್ನಗಳೆರಡು ಹಾಕಿದ್ದಾರೆ. ಗ್ಯಾರಂಟಿ ಕಾರ್ಡ್ ಸಹ ಇದೆ, 5 ವರ್ಷ ಗ್ಯಾರಂಟಿ ಇದೆ. ಫ್ರೆಂಡ್ಸ್, ನೈಲ್ ಪಾಲಿಷ್ ಟಿಪ್ ತುಂಬ ಚೆನ್ನಾಗಿದೆ ಅಲ್ವಾ. ನಿಮ್ಮ ಮನೆಯಲ್ಲಿ ಈ ಥರ ಸ್ಟೌವ್ ಇದ್ದರೆ ನೀವು ಆ ರೀತಿ ಮಾಡ್ಕೊಳ್ಳಿ. ನಾವು 4 ಬರ್ನಾಳಗಳಿದೆಯಲ್ಲ, ಗೊತ್ತಾಗಲ್ಲ, ನಾವು ಅಡುಗೆ ಮಾಡ್ತಾಯಿದ್ರೆ ಅದು ಯಾವ ಕಡೆ ಇದೆ ಅಂತ ಗೊತ್ತಾಗಲ್ಲ. ನಾವು ಎಲ್ಲಿಗನ್ನ ನಾನು ಸಡನ್ನಾಗಿ ಹೋಗ್ಬೇಕು ಅಂದ್ರೂ 4 ಒಂದೇ ಕಡೆ ಇದೆ ಅಂತ ನೋಡಿಬಿಟ್ಟು ನಾನು ಹೋಗ್ತೀನಿ. ಸ್ಟೌವ್ ಮಾತ್ರ ತುಂಬ ಚೆನ್ನಾಗಿದೆ, ನೋಡ್ಬೋದು ಈ ರೀತಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಸೊ ನಾವು ಮೊನ್ನೆ ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ನಾವು ಪೂಜೆ ಮಾಡಿದ್ದು. ನಾವು ಆ ಕಾಲದಲ್ಲಿ ಒಲೆ ಇತ್ತು, ಒಲೆ ಇದ್ದಾಗೂ ಸಹ ಅಷ್ಟೇ ಸಗಣಿಯಲ್ಲಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ನಾವು ಅಡುಗೆ ಪ್ರಾರಂಭ ಮಾಡ್ತಾಯಿದ್ವಿ. ಇವಾಗ ಸ್ಟೀಲ್ ಸ್ಟೌವ್ ಆಯಿತು, 2 ಬರ್ನಲ್ದು, ಇವಾಗ 4 ಬರ್ನಲ್ದು ಬಂದಿದೆ. ನೋಡಿ, ತುಂಬ ಚೆನ್ನಾಗಿದೆ ಸ್ಟೌವ್ ಮಾತ್ರ. ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಈ ಥರದ್ದು ಯಾರಿಗಾದರೂ ಸ್ಟೌವ್ ಇದ್ದರೆ ನೈಲ್ ಪಾಲಿಷ್ ಟಿಪ್ ಟ್ರೈ ಮಾಡಿ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಾಮೆಂಟ್ನಲ್ಲಿ ಹೇಳಿ, ಗೊತ್ತಿಲ್ಲ ಅಂದರೂ ಸಹ ಕಾಮೆಂಟ್ನಲ್ಲಿ ಹೇಳಿ. ಈ ನೈಲ್ ಪಾಲಿಷ್ ಟಿಪ್ಪು ಇದುವರೆಗೂ ಯಾರೂ ಹೇಳಿರಲ್ವ, ಪ್ಲೀಸ್ ಶೇರ್ ಮಾಡಿ, ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ಈ ಸ್ಟೌವ್ ಬಗ್ಗೆ ಏನೇ ಮಾಹಿತಿ ಬೇಕಂದರೂ ನನಗೆ ಕಾಮೆಂಟ್ನಲ್ಲಿ ಕೇಳಿ, ನಾನು ಉತ್ತರ ಕೊಡ್ತೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋಗಳಲ್ಲಿ ನೋಡ್ಬೋದು, ನಾನು ಯಾವುದೇ ರೀತಿಯಲ್ಲಿ ಏನೇ ಕೆಲಸ ಮಾಡಲಿ ಟಿಪ್ಸ್ ಹೇಳ್ತಾ ಇರ್ತೀನಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡೋದ್ರಿಂದ 10 ಜನಕ್ಕೆ ಶೇರ್ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು, ಪ್ಲೀಸ್ ಲೈಕ್ ಮಾಡಿ. ನೀವು ಯಾರು ಲೈಕ್ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ, ಪ್ಲೀಸ್ ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್. ನಾನು ಮುಂಚೆನೇ ಹೇಳಬೇಕಾಗಿತ್ತು,
ಅದು ಹೇಳೋಕ್ಕಾಗಲಿಲ್ಲ ಸ್ಟೌವ್ ತಂದಿರೋದು, ಇವಾಗಾದರೂ ನಿಮ್ಗೆ ತಿಳಿಸ್ಬೇಕಲ್ವಾ ಅಂತ ತಿಳಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.